ಹುಬ್ಬಳ್ಳಿ ಧಾರವಾಡ ಸಭಾಂಗಣಕ್ಕೆ ಶಂಕುಸ್ಥಾಪನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಪಕ್ಷದಿಂದ ಜಟಾಪಟಿ. ಕಾರಣ ಏನು ಅಂತಂದರೆ, ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಈ ಗುದ್ದಾಟ ಮುಂದುವರಿತಾ ಇದೆ. ಶಿಷ್ಟಾಚಾರ ಉಲ್ಲಂಘನೆ ಅಂಥೇಳಿ ಸಂತೋಷ್ ಲಾಡ್ ವಾಪಸ್ಸಾಗಿದ್ದಾರೆ. ಜೋಶಿಯಿಂದ ನಡೆಯುವಂತಹ ಗುದ್ದಲಿ ಪೂಜೆಗೆ ಕಾಂಗ್ರೆಸ್ಸರು ಗೈರಾಗಿದ್ದಾರೆ. ಪಾಲಿಕೆ ಹಳೆ ಕಟ್ಟಡ ನೆಲಸಮಕ್ಕೆ ಸರ್ಕಾರದ ಪರವಾನಗಿ ಪಡೆದಿಲ್ಲ ಅನ್ನುವಂಥ ಆರೋಪ. ಈ ರೀತಿಯ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸೊ ಇವತ್ತು ಮಹಾನಗರ ಪಾಲಿಕೆ ಆಡಳಿತಾರೂಢ ವಿರೋಧ ಪಕ್ಷಗಳ ಸಭೆ ಆಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಗೌಪ್ಯ ಸಭೆಯನ್ನು ಮಾಡ್ತಾರೆ. ಸೊ ಲಾಡ್ ಆಗಿರ್ಬೋದು, ಪಾಲಿಕೆ ಆಯುಕ್ತ, ಕೈ ಸದಸ್ಯರ ಗೈರು ನಡುವೆಯೂ ಕೂಡ ಶಂಕುಸ್ಥಾಪನೆಯನ್ನು ಮಾಡಿದರು ಸಚಿವ ಪ್ರಹ್ಲಾದ್ ಜೋಶಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯಿಂದ ಶಂಕುಸ್ಥಾಪನೆಗೆ ಗುದ್ದಲಿ ಪೂಜೆಗೆ ಇಲ್ಲಿ ಕೈ ಸದಸ್ಯರು ಗೈರಾದರು. ಸೊ ಹುಬ್ಬಳ್ಳಿ ಪಾಲಿಕೆ ಆವರಣದಲ್ಲಿ ಒಂದು ಹಳೆ ಕಟ್ಟಡ ಇದೆ. ಸೊ ಅದನ್ನು ನೆಲಸಮ ಮಾಡಿ ಅದೇ ಸ್ಥಳದಲ್ಲಿ ಹೊಸ ಸಭಾಂಗಣ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮ ಅದು. ಸೊ ಕಾರ್ಯಕ್ರಮ ಬ್ಯಾನರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವಚಿತ್ರ ಹಾಕಿಲ್ಲ ಅನ್ನೋದು ಒಂದು. ಸಚಿವ ಸಂತೋಷ್ ಲಾಡ್ ಗುದ್ದಲಿ ಪೂಜೆ ಮಾಡದೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಚಿವ ಪ್ರಹ್ಲಾದ್ ಜೋಶಿಗೆ ರಾಜ್ಯ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಹಾಗೂ ಶಾಸಕ ಅರವಿಂದ್ ಬೆಲ್ಲದ್ ಮಹೇಶ್ ತೆಂಗಿನಕಾಯಿ ಸಾಥ್ ನೀಡಿದರು. ಅಂದರೆ ಅದರ ಕ್ರೆಡಿಟನ್ನು ಇಬ್ಬರು ನಾಯಕರು ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದರು. ಸೊ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸಭಾಂಗಣಕ್ಕೆ ಶಂಕುಸ್ಥಾಪನೆಯ ವಿಚಾರವಾಗಿ ಆಗಿರುವಂಥ ಗಲಾಟೆ ಗುದ್ದಾಟ ಇದು. ಸೊ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಈ ಒಂದು ಗುದ್ದಾಟ ಮುಂದುವರಿತಾ ಇದೆ. ಶಿಷ್ಟಾಚಾರ ಉಲ್ಲಂಘನೆ ಅಂಥೇಳಿ ಸಂತೋಷ್ ಲಾಡ್ ಅಲ್ಲಿಂದ ಕಾಲ್ ಕಿತ್ತರು. ಅಂದರೆ ಅಲ್ಲಿಂದ ವಾಪಸ್ಸಾದರು, ಅವರಿಗೆ ಆಹ್ವಾನ ಇತ್ತು. ಆದರೆ ಯಾವಾಗ ಪ್ರಹ್ಲಾದ್ ಜೋಶಿಯವರ ಮುಖ ನೋಡಿದ ತಕ್ಷಣ ಅಲ್ಲಿಂದ ವಾಪಸ್ ತಿರುಗಿದರು. ಸೊ ಜೋಶಿಯಿಂದ ನಡೆಯುವಂಥ ಗುದ್ದಲಿ ಪೂಜೆಗೆ ಕಾಂಗ್ರೆಸ್ ನಾಯಕರು ಅಥವಾ ಅಲ್ಲಿರುವಂಥ ಕಾರ್ಯಕರ್ತರು ಗೈರಾದರು. ಸೊ ಪಾಲಿಕೆ ಹಳೆ ಕಟ್ಟಡ ನೆಲಸಮಕ್ಕೆ ಸರ್ಕಾರದ ಪರವಾನಗಿ ಪಡೆದಿಲ್ಲ ಅನ್ನುವಂಥ ಆರೋಪ ಇವರ ಮೇಲೆ. ಸೊ ಮಹಾನಗರ ಪಾಲಿಕೆಯ ಆಡಳಿತಾರೂಢ ಜೊತೆಗೆ ವಿರೋಧ ಪಕ್ಷಗಳ ನಡುವೆ ಸಭೆ ಆಗತ್ತೆ. ಆ ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತೆ. ನೋಡಿ, ಗೌಪ್ಯವಾಗಿ ಸಭೆಯನ್ನು ಮಾಡ್ತಾ ಇದ್ದಾರಂತೆ. ಸೊ ಸಂತೋಷ್ ಲಾಡ್ ಪಾಲಿಕೆ ಆಯುಕ್ತ ಜೊತೆಗೆ ಕೈ ಸದಸ್ಯರ ಗೈರು ನಡುವೆ ಇದ್ದರೂ ಕೂಡ, ಅಂದರೆ ಯಾರು ಬರಲಿಲ್ಲ ಅಲ್ಲಿ, ಪಾಲಿಕೆ ಆಯುಕ್ತರು ಇರಲಿಲ್ಲ, ಸಂತೋಷ್ ಲಾಡ್ ಕೂಡ ಇರಲಿಲ್ಲ, ಆದರೂ ಕೂಡ ಶಂಕುಸ್ಥಾಪನೆಯನ್ನು ಸಚಿವ ಪ್ರಹ್ಲಾದ್ ಜೋಶಿ ಮಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯಿಂದ ಶಂಕುಸ್ಥಾಪನೆಗೆ ಗುದ್ದಲಿ ಪೂಜೆಗೆ ಕೈ ಸದಸ್ಯರು ಗೈರಾದರು. ಹುಬ್ಬಳ್ಳಿ ಪಾಲಿಕೆ ಆವರಣದಲ್ಲಿ ಹಳೆ ಕಟ್ಟಡ ಇದೆ, ಅದನ್ನು ನೆಲಸ ಮಾಡಿ ಅದೇ ಸ್ಥಳದಲ್ಲಿ ಒಂದು ಹೊಸ ಸಭಾಂಗಣ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮ ಇತ್ತು. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರೆ ಆ ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೋಗಿದ್ದರು. ಸೊ ಅವರಿಂದ ಗುದ್ದಲಿ ಪೂಜೆ ಆಯಿತು. ಅದರ ಅಂದರೆ ಬಿಜೆಪಿಯ ನಾಯಕರು ಮಾತ್ರ ಇದ್ದಾರೆ. ಸೊ ಆಡಳಿತ ಪಕ್ಷ ಅದು, ಕಾಂಗ್ರೆಸ್ಗೆ ಅವಕಾಶ ಕೊಡಬೇಕಾಗಿತ್ತು. ಆ್ಯಕ್ಚುಲಿ ಅದನ್ನು ಕಾಂಗ್ರೆಸ್ ಮಾಡಬೇಕಾಗಿತ್ತು ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಪಾಲಿಕೆ ಹಳೆ ಕಟ್ಟಡ ನೆಲಸಮಕ್ಕೆ ಸರ್ಕಾರದ ಪರವಾನಗಿ ಪಡೆದಿಲ್ಲ ಅನ್ನುವಂಥ ಆರೋಪ. ಸೊ ಈ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಇರಬೇಕಾಗಿತ್ತು, ಆದರೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಮೇಶ್, ಈಗ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂಥೇಳಿ ಮತ್ತೊಂದು ಆರೋಪ ಈಗ ಬಿಜೆಪಿ ನಾಯಕರ ಮೇಲೆ ಇರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಇವತ್ತಿನ ಈ ಏನಿದೆ ಅಂದರೆ ಯಾವ ರೀತಿಯಾಗಿ ಶಂಕುಸ್ಥಾಪನೆ ನಡೀತಾ ಇದೆಯಲ್ಲ, ಆ ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಇರಬೇಕಾಗಿತ್ತು, ಆದರೆ ಇರಲಿಲ್ಲ. ಏನಾಯಿತು ಅಲ್ಲಿ? ಅಯ್ಯಂ ಕುಮಾರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನೂತನ ಸಭಾಂಗಣ ಇರಲಿಲ್ಲ, ಒಂದು ಸುಸಜ್ಜಿತ ಸಭಾಂಗಣ ಆಗಬೇಕನ್ನೋದು ಬಹಳ ದಿನಗಳಿಂದ ಕನಸಿದೆ. ಇಲ್ಲಿಯ ಸದಸ್ಯರು ಹೋರಾಟ ಮಾಡ್ತಕೊಂಡು ಬಂದಿದ್ದಾರೆ, ಮಹಾನಗರ ಪಾಲಿಕೆ ಆಡಳಿತ ಇಲ್ಲಿ ಅಧಿಕಾರಿಗಳು ಸಹ ಒಂದು ರೀತಿ ದಿವ್ಯ ನಿರ್ಲಕ್ಷ್ಯ ತೋರಿದ್ರು. ಈಗ ಸುಮಾರು 125 ವರ್ಷದಂತಹ ಹಳೆಯ ಕಟ್ಟಡವನ್ನ ಡೆಮಾಲಸ್ ಮಾಡ್ಬೇಕು, ಡೆಮಾಲಸ್ ಮಾಡಿ ಅದೇ ಸ್ಥಳದಲ್ಲಿ ಒಂದು ಒಳ್ಳೆ ಕೋಟ್ಯಾಂತರ ರೂಪಾಯಿ ಬೆಲೆ ವೆಚ್ಚದಲ್ಲಿ ಒಂದು ನೂತನ ಸಭಾಂಗಣ ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಇಲ್ಲೊಂದು ಶಂಕುಸ್ಥಾಪನೆಯನ್ನು ಮಾಡಬೇಕಾಗ್ತದೆ. ಆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆನೆ ಮಾಡಲಾಗಿತ್ತು. ಆದ್ರೆ ಈ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಒಂದು ಪ್ರೋಟೋಕಾಲ್ ಅನ್ನ ಮೇಂಟೈನ್ ಮಾಡಿಲ್ಲ, ಶಿಷ್ಟಾಚಾರವನ್ನ ಪಾಲನೆ ಮಾಡಿಲ್ಲ ಎಂಬುದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡುವ ಆರೋಪ ಆಗಿದೆ. ಅಲ್ಲಿಯ ಬ್ಯಾನರ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಫೋಟೋ ಇಲ್ಲ, ಮತ್ತು ಈ ಹಳೆ ಕಟ್ಟಡ ಇದೆಯಲ್ಲ, ಹಳೆ ಕಟ್ಟಡನ ಡೆಮಾಲಸ್ ಮಾಡಲಿಕ್ಕೆ ಪರವಾನಗಿ ತಗೊಂಡಿಲ್ಲ, ಮತ್ತು ನಿರ್ಮಾಣಕ್ಕೂ ಸಹ ರಾಜ್ಯ ಸರ್ಕಾರದಿಂದ ಪರವಾನಗಿ ತಗೊಂಡಿಲ್ಲ ಎಂಬ ಅಸಮಾಧಾನವನ್ನ ಒಂದ್ ಕಡೆ ಸಂತೋಷ್ ಲಾಡ್ ಹೊರಹಾಕಿದ್ರು. ಜೊತೆಗೆ ಇಲ್ಲಿಯ ಮಹಾನಗರ ಪಾಲಿಕೆ ಒಂದು ಇಂಡಿಪೆಂಡೆಂಟ್ ಬಾಡಿ ಆಗಿದೆ, ಇದನ್ನ ನಾವು ತೀರ್ಮಾನ ನಾವು ತೆಗೆದುಕೊಳ್ತೇವೆ ಅನ್ನೋದು ಅಲ್ಲಿ ಆಡಳಿತಾರೂಢ ಪಕ್ಷವಂತ ಬಿಜೆಪಿ ಅವರದು. ಈ ಮಧ್ಯೆ ಅಸಮಾಧಾನವನ್ನ ಹಾಕಿ ಹೊರ ಇಡೀ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಿ ಶಂಕುಸ್ಥಾಪನೆ ಮಾಡಿದೆ, ನಿರ್ಗಮನ ಮಾಡಿದ ಸಂದರ್ಭದಲ್ಲಿ ಸಂತೋಷ್ ಲಾಡ್. ನಂತರ ಅದೇ ಸ್ಥಳದಲ್ಲಿ ಆವಾಗಲೇ ಕೇಂದ್ರ ಗಣಿ ಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಂತ
ಶಾಸಕರಾದಂತಹ ಅರವಿಂದ್ ಬೆಲ್ಲದ ಮಹೇಶ್ ತೆಂಗಿನಕಾಯಿ ಅವರು ಆ ಒಂದು ಶಂಕುಸ್ಥಾಪನೆ ನೆರವೇರಿಸ್ತಾರೆ. ನಂತರ ಅವರು ಸಹ ಅಸಮಾಧಾನವಾಗಿ ಹೊರಹಾಕ್ತಾರೆ. ಯಾಕಂದ್ರೆ ಎಲ್ಲೊಂದ್ ಕಡೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೆಪ ಇಟ್ಕೊಂಡು ಈ ರೀತಿ ಮಾಡೋ ಸರ್. ಎಲ್ಲ ಬ್ಯಾನರ್ ಬೇರೆ ಮಾಡಿಸ್ಬೋದು, 5 ನಿಮಿಷ ಕೆಲಸ ಆಗತ್ತೆ. ಅದು ಎಲ್ಲವೂ ಶಿಷ್ಟಾಚಾರ ಪ್ರಕಾರ ಮಾಡ್ತಾರ? ಯಾಕಂದ್ರೆ ಕೇಂದ್ರ ಸರ್ಕಾರದ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರುವಾಗ ಅದನ್ನ ಲೋಕಾರ್ಪಣೆ ಮಾಡೋ ಸಂದರ್ಭದಲ್ಲಿ, ಶಂಕುಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಫೋಟೋ ಹಾಕಿಲ್ಲ, ಸಂಬಂಧಿಸಿದ ಸಚಿವರ ಫೋಟೋ ಹಾಕಿಲ್ಲ, ಸರಿಯಾದಂತ ಪ್ರೋಟೋಕಾಲ್ ಪ್ರಕಾರ ನಮಗೆ ಮಾಹಿತಿನೇ ಕೊಡಲ್ಲ. ಇವತ್ತು ಈಗ ಮಾಡ್ತಾರ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಕಾರಣ ಇವತ್ತು ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿದೆ. ಮತ್ತೊಂದ್ ಕಡೆ ಇವತ್ತು ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ ಎಂ ಕುಮಾರ್. ಥ್ಯಾಂಕ್ ಯು ಕಲ್ಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.